ಇಲ್ಲಿ 1 ಸೆಂಟಿಮೀಟರ್ ಇಲ್ಲಿ ಮಾರ್ಕ್ ಮಾಡಿದಿರಲ್ಲ ಈ ಅಡ್ಜಸ್ಟ್ ಆಗಿ ನೆಕ್ಸ್ಟ್ ಇಲ್ಲಿ ಜಾಯಿನ್ ಆಗಬೇಕಿಗೆ ಈ ತರ ಶೇಪ್ ಕೊಡಬೇಕು ಇದು ಹಿಂಭಾಗದ ಕಂಕಳು ಮೇಲ್ಭಾಗದ್ದು ಇದು ಮುಂಭಾಗದ ಕಂಕಳು ಕೆಳಗಡೆದು ಈಗ ಇದಿಷ್ಟ ಆದ್ಮೇಲೆ ನೆಕ್ಸ್ಟ್ ಸ್ಲೀವ್ಸ್ ರೌಂಡ್ ಅಂದ್ರೆ ಈ ಭಾಗ ಈ ಭಾಗದ್ದು ಕೆಳಗಡೆ ಅಳತೆನ ಹಿಂಗ್ ತಗೊಳ್ಳಿ ಹಿಂಗೆ ನೋಡಿ ಇದು 13 ಬಂತು ಪ್ಲಸ್ ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಬೇಕು 2 ಬೇಕಾ 3 ಬೇಕಾ 4 ಬೇಕಾ ಅಷ್ಟು ಇಟ್ಕೊಳ್ಳಿ ನಾನು ಒಂದು 3 ಇಟ್ಕೊಳ್ತೀನಿ ನೋಡಿ ಶೇಪ್ ಈ ಕಟ್ ಮಾಡ್ತೀವಲ್ಲ ಅದು ಈ ತರ ಶೇಪ್ ಬರಬೇಕು ಇನ್ನ ಮಾಡಿದಿನಲ್ಲ ಈ ಶೇಪ್ ಬರಬೇಕು ಎರಡನ್ನು ಹಿಂಗ್ ಜಾಯಿನ್ ಮಾಡಿ ಮಧ್ಯಕ್ಕೊಂದು ಮಾರ್ಕ್ ಮಾಡ್ಕೊಂಡ್ಬಿಡಿ ಇದಿಷ್ಟು ಕಟ್ಟಿಂಗ್ ಆಯ್ತು ನೆಕ್ಸ್ಟ್ ಇದನ್ನ ಹಿಂಗ್ ಜಾಯಿನ್ ಮಾಡೋದು ನಾನು ಹೇಳ್ಕೊಡ್ತೀನಿ ಮೊದಲು ಮೊದಲಿಗೆ ನೋಡಿ ಇದು ಸೆಲ್ಫ್ ಎಡ್ಜ್ ಇದೆ ಇದು ಈ ತರ ಸೆಲ್ಫ್ ಎಡ್ಜ್ ಇದ್ರೆ ತೊಂದ್ರೆ ಇಲ್ಲ ಹಿಂಗ್ ಮಡಿಸಿ ಒಟ್ಟಿಗೆ ಎಮ್ ಮಾಡ್ಬಿಡ್ಬೋದು ಇಲ್ಲ ಬಾರ್ಡರ್ ಇದು ಫಿನಿಶ್ ಆಗಿರೋಂತ ಯಾವ್ದೇ ಆದ್ರೂ ಅಷ್ಟೇ ನೆಸೆಸಿಟಿ ಇಲ್ಲ ಅಕಸ್ಮಾತ್ ಮಾಮೂಲಿ ಪ್ಲೇನ್ ಬ್ಲೌಸ್ ಗಳಿರ್ತವೆ ಆತವಕ್ಕೆಲ್ಲ ಈ ತರ ಎಡ್ಜ್ ಬಂದಾಗ ಅದು ದಾರ ಬಿಡುತ್ತೆ ಹಂಗಾಗಿ ಮೊದಲಿಗೆ ಫಸ್ಟ್ ಗೆ ಹಿಂಗೆ ಸಣ್ಣಕ್ಕೆ ಮಡಿಸಿ ಒಂದ್ ಸ್ಟಿಚ್ ಹಾಕೊಂಡ್ಬಿಟ್ಟು ಆಮೇಲೆ ಇನ್ನೊಂದು ಫೋಲ್ಡ್ ಅಲ್ಲಿ ನಾವು ಎಮ್ ಮಾಡ್ಬೇಕಾಗುತ್ತೆ ಈ ರೀತಿ ಈಗ ಇದನ್ ಇದೇನು ಅವಶ್ಯಕತೆ ಇಲ್ಲ ಈ ಸೆಲ್ಫ್ ಎಡ್ಜ್ ಇರೋದ್ರಿಂದ ಒಟ್ಟಿಗೆ ನಮ್ಗೆ ಇಷ್ಟು ತಗೊಂಡು ಎಮ್ ಮಾಡ್ಬಿಡ್ಬೋದು ಆಮೇಲೆ ನೋಡಿ ಈಗ ಇದೆರಡು ಉಲ್ಟಾ ಇರೋದ್ರಿಂದ ನೋಡಿ ಇದ್ ಮಡಿಸಿದಾಗ ಇದು ಈ ಕಡೆ ಸ್ಲೀವ್ಸ್ ಆಗುತ್ತೆ ಇದ್ ಮಡಿಸಿದಾಗ ಇದು ಈ ಕಡೆ ಸ್ಲೀವ್ಸ್ ಆಗುತ್ತೆ ಒಂದ್ ಲೆಫ್ಟ್ ಒಂದ್ ರೈಟ್ ಸ್ಲೀವ್ಸ್ ಆಗುತ್ತೆ ನೀವು ಒಂದೇ ಸೈಡ್ ಇಟ್ಬಿಟ್ರೆ ಎರಡ್ ಸ್ಲೀವ್ಸ್ ಒಂದೇ ತರ ಬರುತ್ತೆ ಅದಕ್ಕೆ ಎರಡ್ ಸೈಡ್ ಉಲ್ಟಾ ಇರ್ಬೇಕು ಅಂತ ನಾನು ಹೇಳಿದ್ದು ಈಗ ಹಿಂಗಾದ್ಮೇಲೆ ನೆಕ್ಸ್ಟ್ ಈ ಸ್ಲೀವ್ಸ್ ಗೆ ಜಾಯಿನ್ ಮಾಡ್ಬೇಕು ನೆಕ್ಸ್ಟ್ ಈಗ ಈ ಸ್ಲೀವ್ಸ್ ನ ಇದಕ್ಕೆ ಜಾಯಿನ್ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಸ್ಲೀವ್ಸ್ ನ ನೋಡ್ಕೋಬೇಕು ಈಗ ರೈಟ್ ಸೈಡ್ ಇರೋದಕ್ಕೆ ರೈಟ್ ಲೆಫ್ಟ್ ಇರೋದಕ್ಕೆ ಲೆಫ್ಟ್ ಆತರನೇ ತಗೋಬೇಕು ನೋಡಿ ನಾನ್ ಫಸ್ಟ್ ರೈಟ್ ಸೈಡ್ ಅಂದ್ರೆ ಬಲ್ಗಡೆದ್ನ ಜಾಯಿನ್ ಮಾಡ್ತೀನಿ ಈಗ ಇದು ಇದು ಕರೆಕ್ಟ್ ಇದೆ ಈಗ ಸ್ಲೀವ್ಸ್ ಇದು ಕರೆಕ್ಟ್ ಇದೆ ಅನ್ನೋದು ಈಗ ಕಮ್ಮಿ ಇರೋ ಭಾಗ ಯಾವಾಗ್ಲೂ ಮುಂಭಾಗಕ್ಕೆ ಬರ್ಬೇಕು ಈ ಕಡೆ ಜಾಸ್ತಿ ಇರೋದು ಹಿಂಭಾಗ ಹೋಗ್ಬೇಕು ಈಗ ಕಮ್ಮಿ ಇರೋದು ಮುಂಭಾಗ ಬರ್ಬೇಕು ಇದನ್ ಜಾಯಿನ್ ಮಾಡೋದು ಅಷ್ಟೇ ಇದನ್ನ ಹಿಂಗೆ ಸ್ಟ್ರೈಟ್ ಇಟ್ಕೊಳ್ಳಿ ಇದನ್ನ ಇದ್ರ ಮೇಲೆ ಇದನ್ನ ಹಿಂಗ್ ಉಲ್ಟಾ ಹಿಂಗ್ ಉಲ್ಟಾ ತಿರುಗಿಸ್ಬಿಟ್ಟು ಇಲ್ಲಿ ಮಧ್ಯ ನಾವು ಮಾರ್ಕ್ ಮಾಡ್ಕೊಂಡಲ್ಲ ಆ ಮಾರ್ಕ್ ಕರೆಕ್ಟ್ ಆಗಿ ಜಾಯಿನ್ ಆಗಿ ಬರಬೇಕು ಆಮೇಲೆ ಎರಡು ಎಡ್ಜನು ಈಕ್ವಲ್ ಆಗಿರ್ಬೇಕು ಈಕ್ವಲ್ ಆದ್ಮೇಲೆ ಇಲ್ಲಿ ಒಳಗಡೆ 1 ಸೆಂಟಿಮೀಟರ್ ಅಷ್ಟು ಒಳಗೆ ಒಗಿಬೇಕು
ಅವಾಗ ನಿಮ್ಗೆ ಈಜ್ ಕಡದು ಮಾಡೋದು ಏನೂ ಆಗಲ್ಲ. ತುಂಬಾ ಎಜ್ಜು ಕಲ್ದು ಬಿಟ್ರೆ ಅದು ಈಜ್ ಬಿಡುತ್ತೆ ನೋಡಿ. ಹಿಂಗೆ ಹಿಂಗಿಟ್ಕೊಂಡು ಇಷ್ಟು ಒಳಗೆ ಒಂದೇ ಸಮಕ್ಕೆ ಪ್ರತಿ ಶೇಪ್ಗೆ ತಕ್ಕಂಗೆ ಬಟ್ಟೆ ಹಿಂಗಿಡ್ಕೊಂಡು ಈ ತರ ಎರಡು ಹೆಜ್ಜನ್ನು ಈಕ್ವಲ್ ಆಗಿಟ್ಕೊಂಡು ಉದ್ದಕ್ಕೂ ಹೊಲಿಬೇಕು. ಹೊಲಿಗೆನು ನೀವು ಮಧ್ಯದಿಂದಾನೇ ಶುರು ಮಾಡಿದ್ರೆ ಒಳ್ಳೇದು, ಅವಾಗ ಬಟ್ಟೆ ಆ ಕಡೆ ಈ ಕಡೆ ಜರುಗಲ್ಲ. ನಾನು ಇದು ಜಾಯಿನ್ ಆದ್ಮೇಲೆ ತೋರಿಸ್ಕೊಡ್ತೀನಿ ನೋಡಿ. ಜಾಯಿನ್ ಮಾಡಿದ್ರೆ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ಈ ತರ ಅಂದ್ರೆ ಎರಡೆರಡು ಸ್ಟಿಚ್ ಹಾಕಬೇಕು, ಒಂದ್ರ ಮೇಲೆ ಒಂದ್ ಬರಂಗೆ ಇಲ್ಲ ಒಂದ್ರ ಪಕ್ಕ ಒಂದ್ ಬರಂಗೆ ಡಬಲ್ ಸ್ಟಿಚ್ ಹಾಕಬೇಕು. ಈಗ ಈ ಸ್ಲಿವ್ಸ್ ಜಾಯಿನ್ ಆದ್ಮೇಲೆ ಆ ಕಡೆದ್ನು ಇದೇ ರೀತಿ ಜಾಯಿನ್ ಮಾಡ್ಕೊಳ್ಳಿ ನೋಡಿ. ಹಿಂಗ್ ಉಲ್ಟಾ ಇಟ್ಕೋಬೇಕು. ಇದೆಲ್ಲ ಜಾಯಿನ್ ಆದ್ಮೇಲೆ ಈ ತರ ಉಲ್ಟಾ ಮಾಡಿಸಿ ಇಟ್ಕೊಂಡು ನೀವು ರೆಡಿ ಇರೋ ಬ್ಲೌಸ್ ಇದೆಯಲ್ಲ ಅದನ್ನ ಇದ್ರ ಮೇಲಿಟ್ಟು ಹಿಂಗ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಲೂಪ್ ಬಂದಿದೆಯಲ್ಲ ಆ ಸೈಡ್ಗೆ, ಆ ಸೈಡ್ಗೆ ಇಟ್ ಮಾರ್ಕ್ ಮಾಡ್ಬೇಕು ನೋಡಿ. ಇದನ್ನ ಹಿಂಗೆ ಇಲ್ಲಿಂದ ಇಲ್ಲಿ ಹಿಂಗೆ ಇಟ್ಕೋಬೇಕು ನೋಡಿ. ಈ ಸೈಡ್ಗೆ ಇಲ್ಲಿಟ್ಟು ಈ ಜಾಯಿನ್ ಬರುತ್ತಲ್ಲ ಇದನ್ನ ಇಲ್ಲಿಗೆ ಹಿಂಗ್ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಎದೆ ಸೈಡು ಅಷ್ಟೇ, ಇಲ್ಲೊಂಚೂರು ನೋಡ್ಕೊಂಬಿಡಿ ಇಲ್ಲಿ ಈ ಕೊನೆ. ಸ್ಟಿಚ್ ಹಾಕಕ್ಕೆ ಈಸಿ ಆಗುತ್ತಂತ ಅಷ್ಟೇ, ನೀವು ಹಂಗೆ ಅಂದಾಜಲ್ಲಿ ಮಾಡ್ತೀನಿ ಅಂದ್ರು ತೊಂದರೆ ಇಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಸ್ಲೀವ್ಸ್ ರೌಂಡ್ ಇದೆಯಲ್ಲ ಇದು ಇಲ್ಲಿ ಹಿಂಗಿಟ್ಕೊಂಡಿದ್ದ ಈ ಜಾಯಿನ್ ಕರೆಕ್ಟ್ ಆಗಿ ಜಾಯಿನ್ಗೆ ಬರಬೇಕು ಇಲ್ಲಿ ಈ ರೀತಿ. ಇಲ್ಲೋ ಅಷ್ಟೆ ಈ ಹಿಂಗೆ ಕೆಳಗೆ ಹಿಂಗ್ ಬರಬೇಕು. ಈ ಉಳಿದ ಬಟ್ಟೆನ ನೋಡಿ ಫಸ್ಟ್ ಹಿಂಗೆ ಹಿಂಗ್ ಒಂದ್ ಸಣ್ಣ ಸ್ಟಿಚ್ ಹಾಕ್ಬಿಟ್ಕೊಂಬಿಡಿ. ಆಮೇಲೆ ಜಾಯಿನ್ ಆದ್ಮೇಲೆ ಈ ಲೆವೆಲ್ಗೆ ಕರೆಕ್ಟ್ ಆಗಿ ಇದನ್ನು ಮಡಿಸ್ಕೊಳ್ಳಿ. ಹಿಂಗೆ ಮಡಿಸ್ಕೊಂಡು ಸ್ಟಿಚ್ ಆದ್ಮೇಲೆ ಇದನ್ನ ಸೇರಿಸಿ ಏನ್ ಮಾಡ್ಬಿಡಿ ನೋಡಿ. ಈ ರೀತಿ ಜಾಯಿನ್ ಮಾಡ್ಕೊಂಬಿಡಿ ಲೈನ್ನ. ಸೊ ಸ್ಟಿಚ್ ನ ಇದ್ರ ಮೇಲೆ ಹಾಕೊಂಡೋಗಿ ಒಂದು ಎರಡು ಅಥವಾ ಮೂರು ಎಷ್ಟ್ ಬೇಕಷ್ಟೇ ಸ್ಟಿಚ್ ಗಳನ್ನ ಹಾಕೊಳ್ಳಿ. ಈ ತರ ಹೊಲ್ದಾದ್ಮೇಲೆ ನೆಕ್ಸ್ಟ್ ಈ ಸೈಡ್ ನು ಅದೇ ರೀತಿ ಮಾರ್ಕ್ ಮಾಡ್ಕೊಂಡು ಅದೇ ರೀತಿ ಜಾಯಿನ್ ಮಾಡ್ಬೇಕು. ಈ ಸೈಡ್ ಜಾಯಿನ್ ಆದ್ಮೇಲೆ ಇಲ್ಲಿ ಇದನ್ನ ಎಂ ಮಾಡ್ಕೊಂಡು ಇಲ್ಲಿ ಆಮೇಲೆ ಹಿಂಭಾಗ ಟಕ್ಸ್ನ ಹೆಂಗಿಡಿಯೋದು ಅನ್ನೋದನ್ನ ಹೇಳ್ತಾ ಇದ್ದೀನಿ ನೋಡಿ. ಹಿಂಭಾಗ ಟಕ್ಸ್ನ ಇಲ್ಲಿ ಭುಜ ಬರುತ್ತಲ್ಲ ಈ ಭುಜದ ಮಧ್ಯಭಾಗ, ಮಧ್ಯಭಾಗಕ್ಕೆ ಇಲ್ಲಿ ನೇರ ನೋಡ್ಕೊಳ್ಳಿ. ಹಿಂಗೆ ನೇರ ನೋಡ್ಕೊಂಡು ನೋಡಿ ಹಿಂಗ್ ಮಡಿಸ್ಕೊಂಡ್ಬಿಟ್ಟು ಒಂದ್ರಿಂದ ಒಂದೂವರೆ ಸೆಂಟಿಮೀಟರ್ ಆಗ್ಲ ಇಷ್ಟಕ್ಕೆ ಹಿಂಗ್ ಹಿಂಗ್ ಬಂದು ಇಲ್ಲಿ ಈ ಬೆನ್ನಿನ ಮಧ್ಯಭಾಗಕ್ಕೆ ಬಂದ್ರೆ ಸಾಕು. ಇಲ್ಲಿ ತನಕ ಇಷ್ಟ ಹಿಂಗೆ ಕ್ರಾಸ್ ಆಗಿ ಹಿಂಗೆ ಒಂದು ಅಡಿಗೆ ಹಾಕೋದು. ಹಿಂಗೆ ಈ ಸೈಡ್ ಮತ್ತೆ ಈ ಕಡೆ ಸೈಡ್ ಎರಡನ್ನು ಇದೇ ರೀತಿ ಸೇಮ್ ಹೊಲಿಬೇಕು ನೋಡಿ. ಈ ರೀತಿ ಬರುತ್ತೆ ಟಕ್ಸ್ ನೋಡಿ. ಇದರಿಂದ ಹಿಂಗೆ ಈ ಸೈಡ್ ಮತ್ತೆ ಈ ಸೈಡ್ ಎರಡು ಸೈಡ್ ಹಂಗಿಟ್ಕೋಬೇಕು ನೋಡಿ. ಇದೆಲ್ಲ ಹೊಲ್ದಾದ್ಮೇಲೆ ಈ ರೀತಿ ಫಿನಿಶಿಂಗ್ ಬರುತ್ತೆ.